ನಮಸ್ಕಾರ ವೀಕ್ಷಕರೇ. ನಮಸ್ಕಾರ. ಸರಿಗ, ನೀವು ಸಾಕಷ್ಟು ನಮ್ಮ ವೀಕ್ಷಕರ ಮುಂದೆ ಕೆಲವೊಂದು ಬೇರೆ ಬೇರೆ ವಿದ್ಯೆಗಳ ಬಗ್ಗೆ ಪರಿಚಯ ಮಾಡಿಕೊಟ್ಟಿದ್ದೀರ. ಅದರಲ್ಲೂ ದೀಪಯಕ್ಷಿಣಿ, ನಾಗಯಕ್ಷಿಣಿ, ಈ ಯಕ್ಷಿಣಿಗಳಿಗೆ ಸಂಬಂಧಪಟ್ಟಂತೆ ಒಂದು ಬ್ರ್ಯಾಂಡೆಡ್ ವಿಡಿಯೋಗಳು ನೀವು ನಿಮ್ಮ ಒಂದು ವಿಚಾರಗಳಲ್ಲಿ ತಿಳಿಸಿರೋದು. ಸೊ ಈ ಭೂತವೈದ್ಯ, ಆಮೇಲೆ ಸಂಖ್ಯಾಶಾಸ್ತ್ರ, ಜ್ಯೋತಿಷ್ಯ, ತಾಂಬೂಲ ಶಾಸ್ತ್ರ, ಕವಡೆಶಾಸ್ತ್ರ, ಈ ಒಂದಷ್ಟು ಇನ್ನೊಂದಷ್ಟು ವಿಚಾರಗಳನ್ನ ನೀವು ವಿದ್ಯೆಗಳು ನೀವು ಕಲ್ತಿದ್ದೀರಾ. ಅವುಗಳ ಬಗ್ಗೆ ಕೆಲವೊಂದಷ್ಟೇ ನಮ್ಮ ವೀಕ್ಷಕರ ಮುಂದೆ ತಿಳಿಸಿದ್ದೀರಾ. ಸೊ ಈ ಜ್ಯೋತಿಷ್ಯದ ಬಗ್ಗೆ ನಾನು ನಿಮ್ಮನ್ನು ಮಾತಾಡ್ಸೋಣ ಅಂತ. ಈ ಜ್ಯೋತಿಷ್ಯ ನಿಮ್ಮಲ್ಲಿರೋ ಒಂದು ಜ್ಞಾನ, ಯಾವ ರೀತಿ ನೀವು ಈ ಜ್ಯೋತಿಷ್ಯನ ಒಂದು ಪಾರಂಗತ ಮಾಡ್ಕೊಂಡಿದ್ದೀರಾ, ಅದನ್ನು ಕಲ್ತ್ಕೊಂಡಿದ್ದೀರಾ, ಯಾವೆಲ್ಲ ವಿಚಾರಗಳು ಅವುಗಳಲ್ಲಿ ಅಳವಡಿಸ್ಕೊಂಡಿದ್ದಾರೆ, ಜ್ಯೋತಿಷ್ಯದಲ್ಲಿ ನಮ್ಮ ವೀಕ್ಷಕರ ಬಗ್ಗೆ ಜ್ಯೋತಿಷ್ಯದ ಬಗ್ಗೆ ನಮ್ಮ ವೀಕ್ಷಕರಿಗೆ ನಾರ್ಮಲಾಗಿ ತಿಳಿದೇ ಇರೋ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಿದ್ದು ವಿಚಾರಗಳು ನಿಮ್ಮಲ್ಲಿರೋವಂಥದ್ದು, ನಿಮ್ಮ ಹತ್ರ ಇರೋ ಒಂದು ಸಾಧನೆಗಳು, ನೀವು ಕಲ್ತಿರೋ ವಿದ್ಯೆಗಳು, ನೀವು ನೋಡುವಂಥ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಫಸ್ಟ್ ಒಂದಷ್ಟು ಮಾಹಿತಿ ತಿಳಿಸಿ, ಅದಾದಮೇಲೆ ಮತ್ತಷ್ಟು ಪ್ರಶ್ನೆಗಳು ನಿಮ್ಮ ಜೊತೆ ನಾನು ಮಾತಾಡ್ತೇನೆ. ಖಂಡಿತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ, ಗುರುವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಅರವಿಂದ್ ಸರ್, ಇದು ನಾವು ಜ್ಯೋತಿಷಾಸ್ತ್ರ ಅಂತ ಈಗ ಕರಿತಾ ಇದ್ದೀವಿ. ಆ್ಯಕ್ಚುಲಿ ಇದು ಒರಿಜಿನಲ್ ಹೆಸರು ಬಂದು ಇದು ಸಂಸ್ಕೃತದಲ್ಲಿ ಹೋರಾಶಾಸ್ತ್ರಂ ಅಂತ ಹೆಸರು ಇದಕ್ಕೆ. ಇದು ಜ್ಯೋತಿಷ್ಯ ಅಲ್ಲ, ಜ್ಯೋತಿಷ್ಯಶಾಸ್ತ್ರ. ಈಗ ಏನಾಗುತ್ತೆ ಅಂತ ಹೇಳಿದ್ರೆ ನೋಡಿ, ಹೋರಾಶಾಸ್ತ್ರ ಅಂತಕ್ಕಂಥದ್ದು ಎಲ್ಲರ ಬಾಯಲ್ಲಿ ಆಡು ಭಾಷೆಗೆ ಬರಲ್ಲ, ಇದು ಕಷ್ಟ ಆಗುತ್ತೆ ಅಂಥೇಳಿ ಇದನ್ನು ಉಚ್ಚಾರಣೆ ಬರ, ಇದನ್ನು ಜ್ಯೋತಿಷ್ಯಶಾಸ್ತ್ರ ಅಂಥೇಳಿ ಒಂದು ಸಂಸ್ಕೃತದಲ್ಲಿ ಇನ್ನೊಂದು ಉಪ ಸಂಸ್ಕೃತ, ಅದು ಅದರಲ್ಲಿ ಜ್ಯೋತಿಷ್ಯಶಾಸ್ತ್ರ ಅಂತ ಬರುತ್ತೆ. ಓಕೆ. ಇದು ಆ್ಯಕ್ಚುಲಿ ಜ್ಯೋತಿಷ್ಯ ಅಂತಕ್ಕಂಥದ್ದು ಅಹೋರಾತ್ರ ಅಂತಕ್ಕಂಥ ಒಂದು ಪದ ಇದೆ. ಅಹೋರಾತ್ರ, ಅಹೋರಾತ್ರ ಅಂದರೆ ಅಹೋರಾತ್ರ ಅಂದರೆ ಇಡೀ ದಿನ 24 hours, ಬೆಳಿಗ್ಗೆ ರಾತ್ರಿ, ರಾತ್ರಿ ಬೆಳಿಗ್ಗೆ ಎಲ್ಲ ಸೇರಿದರೆ ಅಹೋರಾತ್ರ ಆಗುತ್ತೆ. ಅಂದರೆ ಇಡೀ ಒಂದು ದಿನನ ಅಹೋರಾತ್ರ ಅಂತೇಳಿ ಕರೀತಾರೆ. ಓಕೆ. ಆ ಮೊದಲನೇ ಆನು ಕೊನೆ ತ್ರಾನು ತೆಗೆದುಬಿಟ್ರೆ ಹೋರಾ ಅಂತಕ್ಕಂಥ ಪದ ಬರುತ್ತೆ. ಓ, ಅಲ್ಲೇ ಇದೆ ಪದ, ಅದು ಪದ ಅಲ್ಲೇ ಇದೆ ಹೋರಾ. ಆ ಹೋರನ ಜ್ಯೋತಿಷ್ಯ ಶಾಸ್ತ್ರ ಅಂಥೇಳಿ ನಾವು ಅದಕ್ಕೆ ಹೆಸರಿಟ್ಟಿದ್ದೀವಿ ಹೋರಾ. ಹೋರಾ ಅಂದರೆ ಇದರಲ್ಲಿ ಏನು ಬರುತ್ತೆ ಅಂದರೆ ಸ್ಕಂದ, ಗಣಿತ, ಸಂಹಿತೆ ಅಂತ ಹಿಂಗೆಲ್ಲ ಹೋಗ್ತಾ ಇರುತ್ತೆ. ಸೊ ಇದರಲ್ಲಿ ಜ್ಯೋತಿಷ್ಯ ಶಾಸ್ತ್ರ ಬಹಳ ಪವಿತ್ರವಾಗಿರ್ತಕ್ಕಂಥದ್ದು. 3000 ವರ್ಷಗಳ ಹಿಂದೆನೆ ಋಷಿಮುನಿಗಳು ಇಂತಿಂಥ ಆಕಾಶ ನೋಡಿ, ಇಂತಿಂಥ ಜಾಗದಲ್ಲಿ ಇಂತಿಂಥ ಅದೇ ಗ್ರಹಗಳು ಚಲಿಸ್ತಾ ಇದೆ, ಇಷ್ಟೇ ಆ್ಯಕ್ಯುರೇಟ್ ಆಗಿದೆ ಅಂತ ಹೇಳಿರ್ತಕ್ಕಂಥದ್ದು. ಅದನ್ನ ಸೈಂಟಿಫಿಕ್ ಆಗಿ ಎಲ್ಲ ಪ್ರೂವ್ ಮಾಡಿದ್ದಾರೆ, ನಮ್ಮ ಸೈಂಟಿಸ್ಟ್ಗಳೆಲ್ಲ ಅದನ್ನ ಪ್ರೂವ್ ಮಾಡಿದ್ದಾರೆ. ಆದ್ರೆ 3000 ವರ್ಷಗಳ ಹಿಂದೆ ಏನಿದೆ ಆ ಟೈಮಲ್ಲಿ, ಟೆಕ್ನಾಲಜಿ ಇರಲಿಲ್ಲ, ಬರೀ ಕಣ್ಣಿಂದ ನೋಡಿ ಹೇಳಿರ್ತಕ್ಕಂಥದ್ದು. ಇದೆಲ್ಲ ಸಾಕ್ಷ್ಯಗಳು. ಒಂದು, ಎರಡನೇದಾಗಿ ವೇದಗಳು. ವೇದಗಳು ಬಂದು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣವೇದ, 4 ವೇದಗಳು. ಆ ವೇದದಲ್ಲಿ, ಋಗ್ವೇದದಲ್ಲಿ ತುಂಬ ಶ್ಲೋಕಗಳಲ್ಲಿ ಜ್ಯೋತಿಷ್ಯ ಇದೆ ಅನ್ನೋದಕ್ಕೆ ಪ್ರೂಫ್ ಇದೆ. ಒಂದು. ಎರಡನೇದು ಬಂದ್ಬಿಟ್ಟು ಏನಪ್ಪ ಅಂತ ಹೇಳಿದ್ರೆ, ಆರ್ಯಭಟ ಮತ್ತು ವರಾಹ ಮಿಹಿರಾಚಾರ್ಯರು ಮತ್ತು ಪರಾಶರ ಮಹರ್ಷಿಗಳು ಇಂಥದ್ದೆಲ್ಲ ಒಂದು ತುಂಬ ರಿಸರ್ಚ್ ಮಾಡಿ ಈ ಜ್ಯೋತಿಷ್ಯವನ್ನು ಕರೆಕ್ಟಾಗಿ ಭೂಮಿಗೆ ತಂದು ಕೊಟ್ಟಿದ್ದಾರೆ. ಅವರಾದ್ಮೇಲೆ ಮತ್ತೆ ಒಂದು 18 ಜನ ಈ ಒಂದು ಜ್ಯೋತಿಷ್ಯದ ಬಗ್ಗೆ ರಿಸರ್ಚ್ ಮಾಡಿದರು. ಅವರ ಕೆಳಗಡೆ ಒಂದಷ್ಟು ಜನ, ಮತ್ತು ನಮ್ಮ ಈಗ ಲೇಟೆಸ್ಟ್ ಅಂತ ಹೇಳಿದರೆ ಬಿ ವಿ ರಾಮನ್ ಅವರು, ಇವರೆಲ್ಲ ಜ್ಯೋತಿಷ್ಯದ ಪಿತಾಮಹ ಅಂತೇಳಿ ನಾವು ಕರಿಬೋದು. ಸೊ ತುಂಬ ಅದ್ಭುತವಾಗಿರ್ತಕ್ಕಂಥದ್ದು. ಅದಾದ್ಮೇಲೆ ಏನಾಗೋಯ್ತು, ಈ ಜ್ಯೋತಿಷ್ಯಶಾಸ್ತ್ರದಲ್ಲಿ ಇರೋದೇ ಒಂದು 3 ಭಾಗ ಇತ್ತು. ಅದನ್ನೇನು ಮಾಡಿದ್ರು, ಮೆಡಿಕಲ್ಗೆ ಅಂತಲೇ ಒಂದು ವೈದ್ಯಕೀಯ ಜ್ಯೋತಿಷ್ಯ ಅಂತ, ಬರೀ ಮೆಡಿಕಲಲ್ಲಿ ನರಗಳಿಗೆ ಸಂಬಂಧಪಟ್ಟಂಗೆ, ಹೃದಯಕ್ಕೆ ಸಂಬಂಧಪಟ್ಟಂಗೆ, ತಲೆಗೆ ಸಂಬಂಧಪಟ್ಟಂಗೆ, ಮೈ ಚರ್ಮಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಭಾಗ ಮಾಡಿ ಮೆಡಿಕಲ್ ಆಸ್ಟ್ರಾಲಜಿ ಜ್ಯೋತಿಷ್ಯ, ವೈದ್ಯಕೀಯ ಜ್ಯೋತಿಷ್ಯ. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ರಾಜಕೀಯ ಜ್ಯೋತಿಷ್ಯ, ರಾಜಕೀಯದಲ್ಲಿ ಏನೇನಾಗತ್ತೆ, ಎಂತೆಂಥ ಅದ್ಭುತಗಳಾಗತ್ತೆ ಅಂತಕ್ಕಂಥ ಜ್ಯೋತಿಷ್ಯ ರಾಜಕೀಯ ಜ್ಯೋತಿಷ್ಯ. ಮತ್ತು ಕಾಲ ಭವಿಷ್ಯ, ಇಡೀ ಪ್ರಪಂಚದಲ್ಲಿ ಯಾವಾಗ ಮಳೆ ಬರುತ್ತೆ, ಯಾವಾಗ ಬಿರುಗಾಳಿ ಬರುತ್ತೆ, ಯಾವಾಗ ಸುನಾಮಿ ಬರುತ್ತೆ, ಯಾವಾಗ ಕೋವಿಡ್ ಬರುತ್ತೆ, ಇದೆಲ್ಲ ಒಂದು ಜ್ಯೋತಿಷ್ಯವನ್ನು ಒಂದು ಕಡೆ ಅದನ್ನು ಕಾಲಜ್ಞಾನದಲ್ಲಿ ಬಂದಿರತಕ್ಕಂಥ ಆ ಒಂದು ಜ್ಯೋತಿಷ್ಯನೇ ಒಂದು ಜ್ಯೋತಿಷ್ಯ. ಮತ್ತು ಅದರಂತೆಯೇ ಮನುಷ್ಯನ ಸ್ಥಿತಿಗತಿಗಳನ್ನ ತಿಳಿಸುವಂಥ ಒಂದು ಜ್ಯೋತಿಷ್ಯ. ಈ ರೀತಿಯಲ್ಲಿ ಎಲ್ಲ ಪಾರ್ಟ್ ಪಾರ್ಟ್ ಮಾಡಿ ಆ ಒಳ್ಳೆ ಎಕ್ಸ್ಪರ್ಟ್ಗಳು ಅದನ್ನು ರಿಸರ್ಚ್ ಮಾಡ್ತಾ ಹೋದರು. ಈ ಒಂದು ಜ್ಯೋತಿಷ್ಯಕ್ಕೆ ಪಾರ್ವತಿದೊಂದು ಶಾಪ ಇದೆ.
ಜ್ಯೋತಿಷಿಕೆ. ಪಂಚಭವತಿ ಪಂಚನಾಭವತಿ ಅಂತ, ಅಂದರೆ ಐದು ಜನ ಹಿಡಿದು ನಿಜ ಆಗಲಿ, ಐದು ಜನ ಹಿಡಿದು ಸುಳ್ಳಾಗಲಿ ಅಂತ. ಪಂಚಭವತಿ ಪಂಚನಾಭವತಿ. ಆದ್ದರಿಂದ ಏನಾಗ್ಬಿಡುತ್ತೆ ಇಲ್ಲಿ, ಒಂದು ದುಡ್ಡಿನ ಆಮಿಷಕ್ಕೋ ಟೆನ್ಷನ್ಗೋ ಇನ್ನೊಂದಕ್ಕೋ ಮತ್ತೊಂದಕ್ಕೋ ಜ್ಯೋತಿಷ್ಯ ಒಂದು ನಿಜ ಆಗುತ್ತೆ, ಇನ್ನೊಂದು ಸುಳ್ಳಾಗುತ್ತೆ, ಇನ್ನೊಂದು ನಿಜ ಆಗುತ್ತೆ, ಇನ್ನೊಂದು ಸುಳ್ಳಾಗುತ್ತೆ. ಹಿಂಗೆ ಯಾವುದೋ ಒಂದು ಲೆಕ್ಕದಲ್ಲಿ ಸ್ವಲ್ಪ ಜ್ಯೋತಿಷ್ಯದಲ್ಲಿ ಒಂದು ಸ್ವಲ್ಪ ಅಷ್ಟು ಇಷ್ಟು ತೊಂದರೆಗಳಿದೆ. ಜ್ಯೋತಿಷ್ಯ ಯಾವಾಗಲೂ ಪವಿತ್ರವಾಗಿರುತ್ತೆ, ಹರ್ಕೊಂಡು ಹೋಗ್ತಾ ಇರುತ್ತೆ. ಆದರೆ ಜ್ಯೋತಿಷಿಗಳಿದಾರಲ್ಲ ಅವ್ರ ಮೇಲೆ ಈ ಜ್ಯೋತಿಷ್ಯದ್ದು ಒಂದು ಡಿಪೆಂಡ್ ಇರುತ್ತೆ. ಯಾವತ್ತೂ ಅದಕ್ಕೆ ಹೇಳಿದ್ದಾರೆ ಪರಾಶರ ಮಹರ್ಷಿಗಳು, ಜ್ಯೋತಿಷಿಗಳಿಗೆ ಇಂತಿಂಥದ್ದೇ ಲಕ್ಷಣಗಳಿರಬೇಕು, ಹಿಂಗಿಂಗೆ ಇರಬೇಕು ಅವರು, ಯಾವುದೇ ಒಂದು ಕಷ್ಟದಿಂದ ಹಿಡಿದು ಝೀರೋಯಿಂದ ಹಿಡಿದು 100 ತನಕ ಬರೋವಂಥ ಜನಗಳಿಗೆ ಒಂದೇ ಸಮನಾಗಿರ್ತಕ್ಕಂಥ ಜ್ಯೋತಿಷ್ಯವನ್ನು ಕೊಡಬೇಕು ಇದೆಲ್ಲ ಹೇಳಿದ್ದಾರೆ. ಈ ಜ್ಯೋತಿಷ ಅಂತಕ್ಕಂಥದ್ದು ಮನುಷ್ಯನ ಜೀವನದಲ್ಲಿ ನೋಡಿ, ಒಂದು ಮನೆ ಕಟ್ತೀವಿ, ಪಾಯ ಏನು ಬರುತ್ತೋ ಅದನ್ನೇ ಜ್ಯೋತಿಷ. ಆ ಜ್ಯೋತಿಷ ಆದಮೇಲೆ ನಿಮ್ಮ ಮಿಕ್ಕಿದೆಲ್ಲ, ಈ ತಾಳೆಗರಿ ಇರ್ಬೋದು ಅಥವಾ ನಿಮ್ಮ ಸಂಖ್ಯಾಶಾಸ್ತ್ರ ಇರ್ಬೋದು, ಟ್ಯಾರೆಟ್ ಇರ್ಬೋದು, ಅಸ್ತ ಸಮುದ್ರಿಕ ಇರ್ಬೋದು, ಇವೆಲ್ಲವೂ ಕೂಡ ಅದ್ರ ಮೇಲೆ 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 ಬರುವಂಥದ್ದು. ಆದರೆ ಆ ಅಡಿಪಾಯ ಅಂತಕ್ಕಂಥದ್ದು ಇದೆಯಲ್ಲ, ಪಾಯ ಅಂತಕ್ಕಂಥದ್ದು ಇದೆಯಲ್ಲ, ಅದು ಜ್ಯೋತಿಷ್ಯ. ಜ್ಯೋತಿಷ್ಯ ಅಂದರೆ ಏನು? ನವಗ್ರಹಗಳು, 12 ರಾಶಿಗಳು, ಇದನ್ನು ಒಳಗೊಂಡಿರ್ತಕ್ಕಂಥದ್ದೇ ನವೋಮಂಡಲ ಅಂತ ಹೇಳ್ತೀವಿ, ಭೂಮಂಡಲ. ಆ ಭೂಮಂಡಲದಿಂದ ಹಿಡಿದು 9 ಗ್ರಹಗಳಿಂದ ಹಿಡಿದು ಇಡೀ ಬ್ರಹ್ಮಾಂಡವನ್ನೇ ಹೇಳುವಂತಹ ಒಂದು ಶಾಸ್ತ್ರವೇ ಜ್ಯೋತಿಷ್ಯ ಶಾಸ್ತ್ರ. ನಾವು ಫಸ್ಟು ಡೇ 1 ಜ್ಯೋತಿಷ್ಯ ಶಾಸ್ತ್ರವನ್ನೇ ಫಸ್ಟ್ ಕಲಿತಿದ್ದು. ಕಲಿತು ಸಾವಿರಾರು ಜಾತಕಗಳನ್ನ ನೋಡಿ ಒಂದಷ್ಟು ಜನರಿಗೆ ತುಂಬ ಆ್ಯಕ್ಯುರೇಟ್ ಪರಿಹಾರಗಳನ್ನ ಕೊಟ್ಟು, ಮತ್ತು ಕೆಲವು ಕಡೆಯೆಲ್ಲ ಒಂಚೂರು ಏನಾಗುತ್ತೆ, ನಾನು ಹೇಳ್ದಂಗೆ ನಿಮಗೆ ಅದರಲ್ಲಿ ಶಾಪ ಇದೆ ಜ್ಯೋತಿಷ್ಯದಲ್ಲಿ, ಅದರಿಂದ ಅದೇನಾಗ್ಬಿಡುತ್ತೆ, ಕೆಲವರಿಗೆ ಒಂದು ಸ್ವಲ್ಪ ವೈಮನಸ್ಸು ಅದು ಇದು ಎಲ್ಲ ಇರುತ್ತೆ, ಅಂಥದ್ದೆಲ್ಲ ಸ್ವಲ್ಪ ಕರೆಕ್ಟಾಗಿ ಹೇಳಬೇಕು ಜ್ಯೋತಿಷ ಅಂದಮೇಲೆ. ಮತ್ತು ಅದಕ್ಕೆ ಸಮಯ ಅಂತಕ್ಕಂಥದ್ದಿದೆ ಜ್ಯೋತಿಷ್ಯಕ್ಕೆ, ಅಂಥದ್ದನ್ನೆಲ್ಲ ನೋಡ್ಕೊಂಡು ಬರ್ತಾ ಈಗಲೂ ಕೂಡ ಹಲವಾರು ಜಾತಕಗಳನ್ನ ತುಂಬ ತುಂಬ ಲೆಜೆಂಡರ್ ಅನ್ಸ್ಕೊಂಡಿರ್ತಕ್ಕಂಥ ಜಾತಕಗಳನ್ನ ನೋಡಿದ್ವಿ. ಉದಾಹರಣೆಗೆ ಇವಾಗ ನಮ್ಮ ಜಯಲಲಿತಾ ಅವರಿರ್ಬೋದು, ಮೋದಿ ಅವರಿರ್ಬೋದು, ಆಮೇಲೆ ಲಾಲ್ ಕೃಷ್ಣ ಅಡ್ವಾಣಿ ಅವರಿರ್ಬೋದು, ರಜನಿಕಾಂತ್ ಇರ್ಬೋದು, ಆಮೇಲೆ ವಿಷ್ಣುವರ್ಧನ್ ಅವರು ಇರ್ಬೋದು, ಇಂಥದ್ದೆಲ್ಲ ತುಂಬ ಜಾತಕಗಳನ್ನೆಲ್ಲ ನೋಡ್ಕೊಂಡು ಬಂದಿದ್ದೀವಿ. ಆ ಜಾತಕಕ್ಕೆ ಏನೇನು, ಆ ಕಾಲಕ್ಕೆ ಏನೇನು ನಡೆದಿದೆ ಅಂತಕ್ಕಂಥ ವಿಚಾರವನ್ನು ಕೂಡ ಹೇಳ್ಕೊಂಡು ಬಂದಿದ್ದೀವಿ. ಈ ಒಂದು ಸ್ಪೆಷಲ್ ಏನಪ್ಪ ಈ ಜ್ಯೋತಿಷ್ಯದಲ್ಲಿ ಅಂದರೆ, ಈಗೇನು ಮಾಡ್ತಾರೆ, ನಾನು ಜ್ಯೋತಿಷ್ಯ ಕಲಿತೀನಿ ಅಂತಾರೆ, 27 ನಕ್ಷತ್ರ 12 ರಾಶಿ ಕಲ್ತುಬಿಟ್ಟು ಒಂದು ಲಗ್ನ ಕುಂಡಲಿ ನೋಡೋಕ್ಕೆ ಕಲ್ತುಬಿಟ್ಟು, ನವಾಂಶ ಲಗ್ನ ಕುಂಡಲಿ ನೋಡ್ಬಿಟ್ಟು ನಾನು ತುಂಬ ದೊಡ್ಡ ಜ್ಯೋತಿಷ್ಯ ಬ್ರಹ್ಮ, ಜ್ಯೋತಿಷ್ಯ ವಿದ್ವಾನು. ಡಾಕ್ಟರೇಟ್ ಆ್ಯಕ್ಚುಲಿ ನಮ್ಮ ಜ್ಯೋತಿಷ್ಯದಲ್ಲಿ ಡಾಕ್ಟರೇಟ್ ಅನ್ನೋದೇ ಇಲ್ಲ. ಹೆಂಗೆ ಕೊಡ್ತಾರೆ ಡಾಕ್ಟರೇಟು? ಈಗ ಜ್ಯೋತಿಷ್ಯ ಅಂತಕ್ಕಂಥದ್ದು ಹರಿವ ಸಮುದ್ರ ಇದ್ದಂಗೆ, ನಿಂತಿರೋ ನೀರಲ್ಲ ಅದು, ನಿಂತಿರೋ ನೀರಾದರೆ ಅದಕ್ಕೆ ಡಾಕ್ಟರೇಟ್ ಕೊಡ್ಬೋದು, ಇಷ್ಟೇ ನಾವು ಫುಲ್ಫಿಲ್ ಆಗಿದ್ದೀವಿ ಅಂತ. ಇದು ಆಕ್ಚುಲಿ ಫುಲ್ಫಿಲ್ ಆಗೋಕ್ಕೆ ಯಾರ ಕೈಲೂ ಸಾಧ್ಯನೇ ಇಲ್ಲ. ಎಷ್ಟೇ ಹೋಗ್ತಾ ಇದ್ರು ಇನ್ನೂ ಇರುತ್ತೆ, ಇನ್ನೂ ಇರುತ್ತೆ, ಕಂಪ್ಲೀಟ್ ಆಗಿಲ್ಲ, ಕಂಪ್ಲೀಟ್ ಆಗೋದೇ ಇಲ್ಲ. ಈಗ ನೋಡಿ, ನಾನು ಜನ್ಮ ಕುಂಡಲಿಯಿಂದ ಹಿಡಿದು ಒಂದು ಮನುಷ್ಯಂದು 60 ಕುಂಡಲಿಗಳು ಬರುತ್ತೆ, D60 ಅಂತೀವಿ ನಾವು ಅದನ್ನು, D1 ಇಂದ ಹಿಡಿದು D60 ತನಕ 60 ತರಹದ ಕುಂಡಲಿಗಳನ್ನ ನೋಡ್ತೀನಿ. ಈ 60 ಕುಂಡಲಿಗಳನ್ನ ಯಾವ ಜ್ಯೋತಿಷ್ಯ ನೋಡಕ್ಕೆ ಬರ್ತಾನೋ ಅವನ್ನ ನಾವು ಜ್ಯೋತಿಷಿ ಅಂತ ಹೇಳಿ ಕರಿಬೋದು. ಇನ್ನು ಮಿಕ್ಕಿದೆಲ್ಲ ಜ್ಯೋತಿಷಿಗಳಲ್ಲ, ಅದು ಸುಮ್ಮನೆ ಆ ಕಾಲಕ್ಕೆ ನೋಡುವಂಥವ್ರು. ಏನು ಈ 60 ಕುಂಡಲಿಗಳಲ್ಲಿ ಏನಿದೆ ವಿಶೇಷ ನೋಡಿ, ಲಗ್ನ ಕುಂಡಲಿಯಿಂದ ಎಲ್ಲವನ್ನು ನೋಡ್ಬೋದು, ನಮ್ಮ ಮಕ್ಕಳ, ನಮ್ಮ ಮದುವೆನ, ಏನು ಬೇಕಾದ್ರೆ ನೋಡ್ಬೋದು, ಮನೆ ಕಟ್ಟೋದ ನೋಡ್ಬೋದು. ಆದರೆ ನಾವು ಸ್ವಲ್ಪ ಡೀಪಾಗಿ ಆ ಒಂದು ಏನಿದೆ ಅದರ ಒಳಗಡೆ ಹೋಗಿ ನೋಡ್ತಕ್ಕಂಥದ್ದು ಇರುತ್ತೆ. ಈಗ ಉದಾಹರಣೆಗೆ ಒಂದು ಮದುವೆ ವಿಚಾರ ಅಂದ್ಕೊಳ್ಳಿ, ಲಗ್ನದಿಂದ 7ನೇ ಮನೆ ನೋಡ್ಬಿಟ್ಟು ನಾವು ಮದುವೆನ ನಿರ್ಣಯ ಮಾಡ್ತೀವಿ. ಆದರೆ ನಿಜವಾಗ್ಲೂ ಎಂಥ ಹೆಂಡತಿ ಸಿಗ್ತಾಳೆ, ಒಳ್ಳೆಯವಳು ಸಿಗ್ತಾಳಾ, ಕೆಟ್ಟವಳು ಸಿಗ್ತಾಳಾ, ಮನೆಗೆ ಸೆಟ್ ಆಗೋಳು ಸಿಗ್ತಾಳಾ, ಡೈವರ್ಸ್ ಕೊಡೋಳು ಸಿಗ್ತಾಳಾ, ಇಲ್ಲಾಂದರೆ ತುಂಬ ಅಫೇರ್ಸು ಅದು ಇದು ಎಲ್ಲ ತುಂಬ ಥರ ಇದೆ. ಆಮೇಲೆ ಈ ಹಣಕಾಸಿನ ವಿಚಾರಗಳಿದೆ, ಅದರಲ್ಲಿ ಗಂಡ ಹೆಂಡತಿಗೂ ಹಣಕಾಸಿನ ವಿಚಾರದಲ್ಲಿ ಕರೆಕ್ಟಾಗಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಗಿ ಹೋಗುತ್ತಾ, ಇಲ್ಲ ಅದರಲ್ಲೂ ಏರುಪೇರುಗಳು ಆಮಿಷಗಳು ಇರುತ್ತಾ, ಇದೆಲ್ಲ ಇದೆ. ಇದನ್ನೆಲ್ಲ ನಾವು ತೆಗಿಬೇಕು ಅಂದರೆ ನವಾಂಶ ಕುಂಡಲಿ ಅಂತಕ್ಕಂಥ ಕುಂಡಲಿ, ಅದರಲ್ಲಿ ಹೆಂಡತಿ ಅಂತ ಅವಳು ಸಿಗ್ತಾಳೆ. ಮಕ್ಕಳದು D7 ಅಂದರೆ ಸಪ್ತಮಾಂಶ ಕುಂಡಲಿ ಅಂತ ಕರಿತೀವಿ. ಆ ಮಗ ನಮಗೆ ಸಾಕ್ತಾನಾ, ಇಲ್ಲ ನಾವೇ ಮಗನ ಸಾಕ್ಬೇಕಾ, ಮಗನಿಂದ ನಮಗೇನಾದರೂ ಒಳ್ಳೆ ಬೆನಿಫಿಟ್ ಇದೆಯಾ, ಇಲ್ಲ ನಮಗೆ ಲಾಸ್ ಇದೆಯಾ? ನೋಡಿ ಎಷ್ಟೋ ಮಕ್ಕಳು ಇವತ್ತಿನ ದಿವಸ ಈ ಆನ್ಲೈನ್ ಗೇಮು ಅದು ಇದು ಕಲ್ತ್ಕೊಂಡು ಪಾಪ ಈ ತಂದೆ ತಾಯಿಗಳು ಇಟ್ಟಿರ್ತಕ್ಕಂಥ 4 ಕಾಸನ್ನು ಹಾಳು ಮಾಡಿ ಭಿಕಾರಿಗಳಾಗಿ ಅಲಿತಾ ಇದ್ದಾರೆ.
ಆಲ್ಮೋಸ್ಟ್ ನಡೀತಾ ಇದೆ. ಹೌದು, ಇದೆಲ್ಲ D7 ಅಲ್ಲಿ ನಮಗೆ ಗೊತ್ತಾಗ್ಬಿಡುತ್ತೆ, ಸಪ್ತಮಾಂಶ ಕುಂಡಲಿ. ಅದಕ್ಕೆ ನಾನು ಜಾಸ್ತಿಯಾಗಿ ಜಾತಕಗಳನ್ನ ನೋಡಕ್ ಹೋಗಲ್ಲ, ತುಂಬ ಕಡಿಮೆ ಜನರದೇ ನಾನು ಜಾತಕಗಳನ್ನ ನೋಡೋದು. ಸೊ ಅದು ಏನಂದ್ರೆ, ನೋಡಿದ ಮೇಲೆ ನಾವು ಆಕ್ಯುರೇಟ್ ಆಗಿ ಎಲ್ಲ ತೆಗಿಬೇಕು. ಇನ್ನು ಆ ಒಂದು ಜಾತಕದಲ್ಲಿ ಎಂತೆಂಥ ಅದ್ಭುತಗಳಿದೆ ಅಂದ್ರೆ ಅದು ಬರೀ ಒಂದು ನಾವು ಒಂದು ಎಪಿಸೋಡ್ ಅಲ್ಲಿ ಹೇಳಕ್ ಸಾಧ್ಯ ಇಲ್ಲ ಅಂತ ಒಂದು ಅದ್ಭುತಗಳನ್ನೆಲ್ಲ ನಾವು ನೋಡ್ತಾ ಹೋಗ್ತೀವಿ. ಸೊ ನಿಮ್ಮ ಹತ್ರ ಬರೋ ಈಗ ರೆಗ್ಯುಲರ್ ಆಗಿ ಜನ ಬರ್ತಾರೆ, ಸಾಮಾನ್ಯವಾಗಿ ಕೇಳ್ತಾರೆ ಮದುವೆಗೆ ಸಂಬಂಧಪಟ್ಟಿದ್ದು ಇಲ್ಲ ಮತ್ತಿನ್ನೇನಾದರೂ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ, ಒಟ್ಟಿನಲ್ಲಿ ಮಕ್ಕಳ ಭವಿಷ್ಯಕ್ಕೆ ಸಂಬಂಧಪಟ್ಟಂತೆ ಜಾತಕಗಳು ಆಲ್ಮೋಸ್ಟ್ ಎಲ್ಲ ಕೇಳ್ತಾರೆ. ಸೊ ನೀವು ಈ ಒಂದು ಜಾತಕಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ವಿಚಾರಗಳ ಬಗ್ಗೆ ನೀವು ಹೇಳ್ತೀರಾ, ಮತ್ತು ಯಾವೆಲ್ಲ ಸಮಸ್ಯೆಗಳಿಗೆ ನೀವು ಪರಿಹಾರಗಳು ಕೊಡ್ತೀರಾ ಈ ಜಾತಕದಲ್ಲಿ ಜ್ಯೋತಿಷ್ಯದಲ್ಲಿ? ಸರ್, ಜಾತಕದಲ್ಲಿ ನಾವು ನೋಡುವಂಥದ್ದು ಏನು ಅಂತ ಹೇಳಿದ್ರೆ, ನೋಡಿ, ನಾನು ಫಸ್ಟ್ ನಕ್ಷತ್ರದಿಂದ ಹಿಡಿದು ಅವರ ಕೊನೆ ಅಂತ್ಯದ ತನಕ ಎಲ್ಲನೂ ನೋಡ್ತೀವಿ. ಕೊನೆ ಅಂತ್ಯದ ತನಕ, ಡೇ 1 ಡೇ 8 ಡೇ 8 ತನಕ ಇಷ್ಟೇ ಅನ್ನೋದನ್ನ ಬರೆದು ಕೂಡ ಕೊಟ್ಬಿಡ್ತೀನಿ. ಸೂಪರ್, ಅಷ್ಟೇ ಆಕ್ಯುರೇಟ್ ಆಗಿ ನೋಡ್ತೀನಿ. ಆದ್ರೆ ನಾನು ತುಂಬಾ ಕಡಿಮೆ ಜನರಿಗೆ ನೋಡೋದು, ಜಾಸ್ತಿ ಜನರಿಗೆ ಇದೆ. ನಮ್ದೇನಂದ್ರೆ, ನನಗೆ ದೀಪಾಕ್ಷಿಣಿ ಸಿದ್ಧಿ ಆಗಿದೆ, ಪ್ರಶ್ನೆಯನ್ನು ನೋಡ್ತೀನಿ ನಾನು. ಪ್ರಶ್ನೆಯಲ್ಲೇ ಕೌಡೆಗಳ ಮುಖಾಂತರ, ಪ್ರಶ್ನೆಗಳ ಮುಖಾಂತರನೇ ಎಲ್ಲ ಆಲ್ಮೋಸ್ಟ್ 99.9% ಅದರಲ್ಲೇ ಗೊತ್ತಾಗ್ಬಿಡುತ್ತೆ. ಆದರೂ ಜಾತಕವನ್ನು ನಾವು ನೋಡಬೇಕು ಅಂಥೇಳಿ ಏನಾದ್ರೂ ಕೂತ್ಕೊಂಡ್ಬಿಟ್ರೆ ಮಾತ್ರ ಅವರು ನನ್ನ ಮುಂದೆಯಿಂದ ಎದ್ದೋಗಕ್ಕಾಗಲ್ಲ, ಯಾಕಂದ್ರೆ ಅಷ್ಟು ಡೀಪಾಗಿ ನಮ್ದೆಲ್ಲ ರಿಸರ್ಚ್ ಇರುತ್ತೆ. ಆ ಸಾಫ್ಟ್ವೇರ್ಗಳೇ ಇಲ್ಲ, ಕೆಲವೆಲ್ಲ D6 ತೆಗೆಯುವಂಥದ್ದು ಪರಾಶರ ಅದು ಇದು ಕೆಲವೆಲ್ಲ ಇದೆ ಹೊರಟು ಬಿಟ್ಟರೆ ಅಷ್ಟು ಆ್ಯಕ್ಯುರೇಟಾಗಿ ತೆಗೆಯುವಂಥದ್ದು ಯಾವುದು ಸಾಫ್ಟ್ವೇರ್ಗಳೇ ಇಲ್ಲ. ಅಂತ ಒಂದು ಜ್ಯೋತಿಷ್ಯ ನೋಡಬೇಕು ಅಂದರೆ, ಜಾತಕ ನೋಡಬೇಕು ಅಂದರೆ ಆ ರೇಂಜಲ್ಲಿ ನಾವು ನೋಡಬೇಕು. ಒಂದು, ಇನ್ನು ಎರಡನೇದಾಗಿ ಈ ಕಾಲದಲ್ಲಿ ಈಗಿನ ಪರಿಸ್ಥಿತಿ ಹೆಂಗಿದೆ ನೋಡಬೇಕು ಅಂದರೆ ದಶಾಭುಕ್ತಿ ಅಂಥೇಳಿ ಕರಿತೀವಿ. ಆ ದಶಾಭುಕ್ತಿಗಳಲ್ಲೇ 16 ಥರ ದಶೆಗಳಿದೆ, ದಶಾಭುಕ್ತಿ ಅಂತ ಹೇಳ್ಬಿಡ್ತೀವಿ ನಾವು. ಆದರೆ ಅದರಲ್ಲೇ ಮಂಡೂಕ ದಶ, ಕಾಲಚಕ್ರ ದಶ, ಯೋಗಿನಿ ದಶ, ಇವೆಲ್ಲ ಅದ್ಭುತವಾಗಿರ್ತಕ್ಕಂಥ ಸಬ್ಜೆಕ್ಟ್ಗಳು, ತುಂಬ ಡೀಪಾಗಿ ಹೋಗುವಂಥ ಸಬ್ಜೆಕ್ಟ್ಗಳು. ಸೊ ಮನುಷ್ಯಂದು ಇನ್ನು 1 ಅವರಲ್ಲಿ ಅವನೇನು ಮಾಡ್ತಾನೆ ಅಂತಕ್ಕಂಥ ವಿಚಾರವನ್ನು ಹೇಳ್ಬೋದು. ಅಷ್ಟು ಆಕ್ಯುರೇಟ್ ಆಗಿ ನಾವು ಹೇಳುವಂಥ ಶಕ್ತಿ ಜ್ಯೋತಿಷ್ಯಕ್ಕಿದೆ. ಆದರೆ ನಮಗೆ ಕೇಳೋರಿಗೆ ಇಬ್ರಿಗೂ ಪೇಷನ್ಸ್ ಬೇಕು. ಇವಾಗೆಲ್ಲ ಹೆಂಗಾಗೋಗಿದೆ ಅಂದರೆ, ಜ್ಯೋತಿಷಿಗಳು ಬೇಗ ಹೇಳಬೇಕು, ಜ್ಯೋತಿಷ್ಯನು ಬೇಗ ಕೇಳಬೇಕು ಅವ್ರಿಗೆ. ಅವ್ರಿಗೂ ಪೇಷನ್ಸ್ ಇಲ್ಲ, ಇವ್ರಿಗೂ ಪೇಷನ್ಸ್ ಇಲ್ಲ, ಬೇಗ ಬೇಗ ಬೇಕು. ಅದಕ್ಕೆ ರೆಡಿ ಟು ಈಟ್ ಅಂತೇಳಿ ಅದು ಏನಿದೆ ಆ ಸಬ್ಜೆಕ್ಟ್ಗೆ ಹೋದ್ರೆ ನಮ್ಮ ಪ್ರಶ್ನಾಶಾಸ್ತ್ರ ಬೇಗ ಆಗುತ್ತೆ, ಅವ್ರಿಗೇನು ಬೇಕೋ ಅದನ್ನ ಇಮಿಡಿಯೇಟ್ ಆಗಿ ಅಲ್ಲಿ ಬಂದ್ಬಿಡುತ್ತೆ. ಆದರೆ ಇದನ್ನ ರಿಸರ್ಚ್ ಮಾಡಿ ನಾವು ಹೇಳೋದ್ರಿಂದ ಒಂದು ಸ್ವಲ್ಪ ಸಮಯ ಬೇಕಾಗುತ್ತೆ. ಸಮಯ ಇದ್ದವ್ರು ಮಾತ್ರ ಅವರು ಆಕ್ಯುರೇಟ್ ಆನ್ಸರ್ನ ತಗೋಬಹುದು. ಸೊ ಈ ಜ್ಯೋತಿಷ್ಯ ಆಲ್ಮೋಸ್ಟ್ ತುಂಬಾ ದೊಡ್ಡದು, ಒಂದು ಸಾಗರ ಸಮುದ್ರ ಅಂತ ಹೇಳ್ಬೋದು. ಎಷ್ಟೇ ಕಲಿತಾ ಹೋದ್ರೂ ಇನ್ನೂ ಕಲಿಯೋದಿದೆ, ಅದರಲ್ಲಿ ಇನ್ನೂ ಹೊಸ ವಿಚಾರಗಳು ಕಾಣಿಸ್ತಾನೆ ಇರ್ತವೆ. ಇವುಗಳ ಬಗ್ಗೆ ಸಾಕಷ್ಟು ಅಧ್ಯಯನಗಳನ್ನ ಸಂತೋಷ್ ಭಟ್ರು ಮಾಡಿದ್ದಾರೆ. ಹಾಗಾಗಿ ಆ ವಿಚಾರಗಳನ್ನ ನಿಮ್ಮ ಗಮನಕ್ಕೆ ತಗೊಂಬಂದಿದ್ದೀವಿ. ಮತ್ತಷ್ಟು ಬೇರೆ ವಿಚಾರಗಳನ್ನ ಮುಂದಿನ ವಿಡಿಯೋಗಳಲ್ಲಿ ಅವ್ರ ಜೊತೆ ಮಾತಾಡ್ತಾ ಕೆಲವೊಂದು ಇನ್ಫಾರ್ಮೇಷನ್ ಇರೋವಂಥವು, ಸಮಾಜಕ್ಕೆ ಹೆಲ್ಪ್ ಆಗಬೇಕು, ಅದ್ರ ಬಗ್ಗೆ ಒಂದು ನಾಲೆಡ್ಜ್ ಬರಬೇಕು, ಆ ಥರದ ವಿಚಾರಗಳು ನಾವು ಮಾಡ್ತಾ ಹೋಗ್ತೀವಿ. ಸೊ ಎಪಿಸೋಡ್ ಶೇರ್ಗಳು ಮಾಡಿ ಅಂತ ಕೇಳ್ಕೊತೀವಿ. ನಮಸ್ಕಾರ.